ಶ್ರೀರಾಮ ಸಮರ್ಥ. 21. ಎಲ್ಲಿ ಆಲಸ್ಯವು ಅಧಿಕಾರ ಸಾಧಿಸಿತು ಅಲ್ಲಿ ಪರಮಾರ್ಥ ಮುಳುಗಿ ಹೋಯಿತು. 22. ಪರಮಾರ್ಥ ಸಾಧಿಸಿತೆಂದರೆ ಸಾಧುವಿನ ದೇಹವು ಹೃಷ್ಟಪುಷ್ಟವಾಗುತ್ತದೆ. ಅವನೇನು ಹಾಲಿನ ವರ್ತನೆ ಹಚ್ಚಿರುತ್ತಾನೆ, ಛೇ ಛೇ, ಅವನ ದೇಹವು ಭಗವಂತನ ಆನಂದದಿಂದ ತುಂಬಿ ಹೋಗಿರುತ್ತದೆ. ಆದರೆ ಸಾಧಕಾವಸ್ಥೆಯಲ್ಲಿ ಅವನ ದೇಹವನ್ನು ಕಷ್ಟದಲ್ಲಿಯೇ ಇಡಲಾಗುತ್ತದೆ. 23. ಪರಮಾರ್ಥವು ಜನರಿಗೆ ಉಪದೇಶ ಮಾಡಲಿಕ್ಕಾಗಿ ಇರುವುದಿಲ್ಲ, ಅದು ಕೇವಲ ತನಗಾಗಿಯೇ ಇರುತ್ತದೆ. 24. ಸದಾಚರಣೆಯು ಅವಶ್ಯವಾಗಿ ಇರಬೇಕು. ಹೊಟ್ಟೆಗೆ ಅನ್ನ ಹಾಕುವುದಕ್ಕಾಗಿ ಬಾಯಿ ಇರುವಂತೆ ಪರಮಾರ್ಥಕ್ಕೆ ಸದಾಚರಣೆ ಬೇಕಾಗುತ್ತದೆ. ಸದಾಚರಣೆಯು ಪರಮಾರ್ಥದ ತಳಹದಿಯಾಗಿರುತ್ತದೆ. ತಳಹದಿ ಎಂದರೆ ಮನೆಯೇನೂ ಅಲ್ಲ, ಆದರೆ ತಳಹದಿಯ ಹೊರತಾಗಿ ಮನೆ ಇರುವುದಿಲ್ಲವೆಂಬುದು ಅಷ್ಟೇ ನಿಜವಾಗಿರುತ್ತದೆ. 25. ಪರಮಾರ್ಥ ಆಚರಿಸುವವರು ಯಾರ ಅಂತಃಕರಣವನ್ನು ನೋಯಿಸಬಾರದು ಹಾಗೂ ಭಗವಂತನ ನಾಮಸ್ಮರಣೆ ಮಾಡಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.